ಸರ್ ವಿಜಯ್ ಸರ್ ಬಗ್ಗೆ ಇವಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅಂದ್ರೆ ಅವರು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಿದ್ದಾರಲ್ಲ ಒಬ್ಬ ನಟ ನಿರ್ದೇಶಕನಾಗುವಂತಹ ಒಂದು ಜರ್ನಿ ಆ ಜರ್ನಿ ಬಗ್ಗೆ ವಿಜಯ್ ಸರ್ ನೀವು ನೋಡಿದಿರಾ ಅವರು ಹೇಗೆ ಸ್ಟ್ರಗಲ್ ಮಾಡ್ಕೊಂಡು ಹೀರೋ ಆಗಿ ಎಲ್ಲ ಅವರ ಜರ್ನಿ ಅದ್ಭುತವಾಗಿದೆ ಈಗ ನಿರ್ದೇಶಕರಾಗಿದ್ದಾರೆ ಅವರು ಆಕ್ಚುಲಿ ಏನು ಸೂರ್ಯ ಜೊತೆ ವರ್ಕ್ ಮಾಡಬೇಕಾದ್ರೆ ಡೈರೆಕ್ಷನ್ ಕಲ್ತ್ಕೊಂಡಿದ್ರು ಅನ್ಸುತ್ತೆ ಅಲ್ವಾ ವಿಜಯ್ ಅವರೇ ಸೂರ್ಯ ಜೊತೆ ವರ್ಕ್ ಮಾಡಬೇಕಾದ್ರೆ ದುನಿಯಾನೇ ನೀವು ಡೈರೆಕ್ಷನ್ ಕಲ್ತ್ಕೊಂಡಿದ್ರಿ ಈಗ ತೋರಿಸ್ತಾ ಇದ್ದೀರ ಅಷ್ಟೇ ಈಗ ಮಾಡ್ತಿದ್ದೀನಿ ಅಂತ ಅದ್ಭುತವಾಗಿದೆ ಮೇಕಿಂಗ್ ಹೊಸದಾಗಿದೆ ಆಮೇಲೆ ಆ ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಿದೆ ಎಲ್ಲ ರೀತಿ ದೇವರ ಆಶೀರ್ವಾದ ಇದೆ ಆಮೇಲೆ ಇನ್ನೊಂದು ನಾನು ಶ್ರೀಕಾಂತ್ ಅವ್ರ ಬಗ್ಗೆ ಹೇಳೋದು ಒಂದು ವಿಷಯ ಬರ್ತದೆ ಅವ್ರ ಪಬ್ಲಿಸಿಟಿ ಮಾಡ್ತಾರೆ ಅದರಲ್ಲ ನನಗನ್ಸಿದ್ದು ಪಾಸಿಟಿವಿಟಿ ನಿಮ್ಮಲ್ಲಿ ತುಂಬಿ ತುಳುಕ್ತಾ ಇದೆ ಯಾವಾಗಲೂ ಅಷ್ಟು ಪಾಸಿಟಿವ್ ಆಗಿರ್ತಾರೆ ಅದಕ್ಕೆ ನಿಮ್ಮ ಪ್ರೋಗ್ರಾಮ್ಗಳು ನಿಮ್ಮ ಪಿಕ್ಚರ್ ನಿಮ್ಮ ಸಾಂಗ್ಸ್ ಎಲ್ಲ ಜಿಗಿ 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 ಆಗ್ತಿರುತ್ತೆ ಹಾ ಅದಕ್ಕೆ ಕಾರಣನೂ ಮತ್ತೆ ಶಿವಣ್ಣ ಮುಂಚೆ ಫ್ಯಾನ್ಸ್ ಒಂದು ಪ್ರಶ್ನೆ ನಿಮ್ಮ ನಿರ್ದೇಶನದ ಆಕ್ಷನ್ ಕಟ್ ಸಿನಿಮಾ ಯಾವಾಗ ಬರುತ್ತೆ ಸರ್ ನೆಕ್ಸ್ಟ್ ನೋಡಿ ಸದ್ಯದಲ್ಲೇ ಅನೌನ್ಸ್ ಮಾಡ್ತೀನಿ ನೀವು ಮಾಡಿದ್ವಿ ಆಲ್ರೆಡಿ ಮಾಡ್ತೀನಿ ಅಫಿಷಿಯಲ್ ಆಗಿ ಅಫಿಷಿಯಲ್ ಆಗಿ ಮಾಡ್ತೀನಿ ಅನೌನ್ಸ್ ಮಾಡ್ತೀರಾ ಸೊ ನಾವು ಯಾಕಂದ್ರೆ ನಮ್ಮೆಲ್ಲರಿಗೂ ಹಬ್ಬ ಅಭಿಮಾನಿಗಳಿಗೆ ಹಬ್ಬ ಸರ್ ಅವರ ನಿರ್ದೇಶನದ ಸಿನಿಮಾ ಆಲ್ ದಿ ವೆರಿ ಬೆಸ್ಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಬಲಿ